ಎಲ್ಲರಿಗೂ ಹಾಯ್, ಬಿ ಬ್ರೈಡ್ ಮೇಕಪ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಡೇ 3 ಬ್ರೈಡಲ್ ಮೇಕಪ್ ಟ್ಯುಟೋರಿಯಲ್ ನಲ್ಲಿದ್ದೀವಿ. ಇವತ್ತು ಚೂಸ್ ಮಾಡ್ಕೊಂಡಿರೋ ಅಂತ ಕಲರ್ ಕಾಂಬಿನೇಷನ್ ಬಂದು ಕನಕಾಂಬ್ರದ ಕಲರ್ ಸಾರಿ. ಅದಕ್ಕೆ ನಾನು ಕಾಂಟ್ರಾಸ್ಟ್ ಆಗಿ ಒಂದು ಸಿಲ್ವರ್ ಮತ್ತೆ ಗೋಲ್ಡ್ ಮಿಕ್ಸ್ ಆಗಿರೋ ಕಲರ್ನ ಚೂಸ್ ಮಾಡಿದ್ವಿ. ಅಂಡ್ ಮೇಕಪ್ ಲುಕ್ ಬಂದು ಕೂಡ ಮೊನೋಟೋನ್, ಆಲ್ಮೋಸ್ಟ್ ಸಿಮಿಲರ್ ಟೋನ್ ಅಲ್ಲೇ, ಬಟ್ ಅದನ್ನ ಲೈಟರ್ ಟೋನ್ ಅಲ್ಲಿ ಇಟ್ಕೊಂಡಿದ್ದೀನಿ. ಸೊ ತುಂಬಾ ಬ್ರೈಟ್ ಕಲರ್ಸ್, ಗೋಲ್ಡ್ ಕಲರ್ಸ್ ಯೂಸ್ ಮಾಡಿಲ್ಲ. ಅಂಡ್ ಈಸಿ ಮೇಕಪ್, ಐ ಮೇಕಪ್ ಕೂಡ ತುಂಬಾ ಈಸಿ ಅಂಡ್ ಸಿಂಪಲ್ ಆಗಿ ಅಚೀವ್ ಮಾಡೋ ಅಂತ ವಿಧಾನನೇ ನಾನು ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ಈ ಟ್ಯುಟೋರಿಯಲ್ನ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಕಳಿಸಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಈ ಮೇಕಪ್ ಲುಕ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಯ್, ಮೊದಲನೇದಾಗಿ ಫ್ರಂಟ್ ಹೇರ್ ಸ್ಟೈಲ್ನ ಸೆಟ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಸೆಂಟರ್ ಬೈತಲೇ ತೆಗ್ದಿದ್ದೀನಿ. ಈಗ ನಾನು ಇದನ್ನ ಟ್ವಿಸ್ಟ್ ಮಾಡ್ತಾ ಇದ್ದೀನಿ. ಟ್ವಿಸ್ಟ್ ಮಾಡಿ ಒಂದು ಪಿನ್ ಹಾಕೋತೀನಿ. ಎರಡು ಹೇರ್ ಪಿನ್ ಇಂದ ನಾನು ಇದನ್ನ ಸೆಕ್ಯೂರ್ ಮಾಡಿ ಒಂಚೂರು ಪುಲ್ ಮಾಡ್ತೀನಿ. ಸೊ ದಟ್ ಅದು ಸ್ವಲ್ಪ ಬಫ್ಡ್ ಔಟ್ ಆಗಿ ಕಾಣಿಸ್ಬೇಕು ಅಂತ. ಈ ಕಡೆದು ಮಾಡೋಣ. ಸೊ ನಾನಿಲ್ಲಿ ಬರೀ ಫ್ರಂಟ್ ಟ್ವಿಸ್ಟ್ ಮಾತ್ರನೇ ತೋರಿಸಿರೋದು. ನಿಮಗೆ ಜಡೆ ಹಾಕ್ತಿರೋ ಅಥವಾ ಗಂಟು ಹಾಕ್ತಿರೋ, ಇಟ್ಸ್ ಕಂಪ್ಲೀಟ್ಲಿ ಯೋರ್ ಚಾಯ್ಸ್. ನಾನಿಲ್ಲಿ ಇಯರ್ ರಿಂಗ್ಸ್ ಹಾಕಿಲ್ಲ, ಇನ್ನು ಮುಗ್ಬಟ್ಟು ಹಾಕಿಲ್ಲ. ಸೊ ಅದೆಲ್ಲ ಮೇಕಪ್ ಆದಮೇಲೆ ಹಾಕ್ಕೊಳ್ಳಿ. ಓಕೆ, ಸೊ ನಾವು ಲೆಟ್ಸ್ ಗೋ. ನಾನು ಆಲ್ರೆಡಿ ಜ್ಯುವೆಲ್ಲರಿ ಹಾಕ್ಕೊಂಡಿದ್ದೀನಿ. ಸೊ ನನ್ನ ಮೇಕಪ್ ಏನಿದ್ರು ಇಲ್ಲಿ ತನಕ ಮಾತ್ರ ಇರುತ್ತೆ, ಇಟ್ ವಿಲ್ ನಾಟ್ ಗೋ ಬಿಯಾಂಡ್ ದಟ್. ಸೊ ನನ್ನ ಜ್ಯುವೆಲ್ಲರಿ ಆಲ್ರೆಡಿ ಹಾಕ್ತೀನಿ. ಓಕೆ, ಸೊ ಫಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್, ಪ್ರೆಪ್ಪಿಂಗ್ ಯೋರ್ ಸ್ಕಿನ್. ಸೊ ಮುಂಚೆ ಹೇಳ್ದಂಗೆ ಸ್ಕಿನ್ ಪ್ರಿಪರೇಷನ್ಸ್ಗೆ ಮಾಯಿಶ್ಚರೈಸರ್ ತುಂಬ ಇಂಪಾರ್ಟೆಂಟ್. ಸೊ ಫೇಸ್ ಕ್ಲೀನ್ ಆಗಿರಬೇಕು. ಏನಾದರೂ ಸ್ವೆಟ್ ಅಥವಾ ಡಸ್ಟ್ ಎಲ್ಲ ಇದ್ದರೆ ಅಗೇನ್ ನಿಮ್ಮ ಮೇಕಪ್ ಬ್ಲೆಂಡಿಂಗ್ ಎಲ್ಲ ಚೆನ್ನಾಗಾಗಲ್ಲ. ಇವತ್ತು ನಾನು ಯೂಸ್ ಮಾಡ್ತಿರೋ ಅಂಥ ಮಾಯಿಶ್ಚರೈಸರ್ ಬಂದು ಸೆಟಾಫಿಲ್ ಅವ್ರದ್ದು. ಸೊ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರತ್ತೆ. ಸೊ ಅದನ್ನ ನೋಟ್ ಮಾಡ್ಕೋಬೋದು, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ನಾನೆಲ್ಲ ಡೀಟೇಲ್ಸ್ ಹಾಕಿದ್ದೀನಿ, ನೀವು ಅದನ್ನು ಕೂಡ ನೋಡ್ಬೋದು. ಮಾಯಿಶ್ಚರೈಸರ್ ಯಾವಾಗಲೂ ಮಸಾಜಿಂಗ್ ವೇನಲ್ಲೇ ಹಚ್ಕೋಬೇಕು. ಸರ್ಕ್ಯುಲರ್ ಮೋಷನ್ನಲ್ಲಿ ಇದರ ನಂತರ ನಾನು ಇಲ್ಲೊಂದು ಲಿಪ್ ಬಾಮ್ ಹಾಕ್ತಾ ಇದ್ದೀನಿ. ಈ ಲಿಪ್ ಬಾಮ್ ಬಂದು ಪ್ಲಮ್ ಕಾಸ್ಮೆಟಿಕ್ಸ್ ಅವ್ರದ್ದು, ಕ್ಯಾಂಡಿ ಮೆಲ್ಟ್ ಅಂತ, ಬಬಲ್ ಗಮ್ ಫ್ಲೇವರ್. ಇವತ್ತು ನಾನು ಇದರಲ್ಲಿ ಮ್ಯಾಟ್ ಲಿಪ್ಸ್ಟಿಕ್ ಯೂಸ್ ಮಾಡೋದ್ರಿಂದ ನಾನು ಲಿಪ್ಸ್ನ ಮುಂಚೆನೆ ಹೈಡ್ರೇಟ್ ಮಾಡಿ ಲಿಪ್ಸ್ ಕೂಡ ಪ್ರೆಪ್ ಮಾಡ್ತಾ ಇದ್ದೀನಿ. ಮಾಯಿಶ್ಚರೈಸರ್ ಆಗಿದ ತಕ್ಷಣ ಹಚ್ಚೋ ಅಂತ ನೆಕ್ಸ್ಟ್ ಪ್ರಾಡಕ್ಟ್ ಪ್ರೈಮರ್. ಪ್ರೈಮರ್ ಮಾಸ್ಕ್ ತರ ಹಚ್ಕೋಬೇಕು. ಎಲ್ಲಿ ನಿಮಗೆ ಪೋರ್ಸ್ ಇದೆ ಅನ್ಸುತ್ತೋ ಅಲ್ಲಿ ಮಾತ್ರ, ನಿಮಗೆ ಪೋರ್ಸ್ ಇಲ್ಲ ಅಂತಂದ್ರೆ ಈ ಪ್ರಾಡಕ್ಟ್ನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ಬೋದು. ಓಕೆ, ಸೊ ದಿಸ್ ಇಸ್ ಮೈ ಸ್ಕಿನ್ ಪ್ರಿಪರೇಷನ್. ಸೊ ನಾನು ಫೇಸ್ ವಾಶ್ ಮಾಡಿದ್ದೀನಿ. ಇದ ನಂತರ ಇಮಿಡಿಯೇಟ್ ಆಗಿ ಟೋನರ್ ಯೂಸ್ ಮಾಡ್ಬೇಕಾಗತ್ತೆ, ಅದು ರೆಗ್ಯುಲರ್ ಸ್ಕಿನ್ ಕೇರ್. ಅದ್ರ ನಂತರ ಮಾಯಿಶ್ಚರೈಸರ್, ಪ್ರೈಮರ್, ಲಿಪ್ ಬಾಮ್, ಇದಿಷ್ಟು ಸ್ಕಿನ್ ಪ್ರಿಪರೇಷನ್. ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಇನ್ ಸೈಟ್ ಕಾಸ್ಮೆಟಿಕ್ಸ್ ಅವ್ರದ್ದು ಆರೆಂಜ್ ಕರೆಕ್ಟರ್ ಕಣ್ಣು ಕೆಳಗಡೆ. ನೀವು ನೋಡಿದ್ರೆ ನಾನು ತುಂಬಾ ತುಂಬಾ ಲೈಟ್ ಆಗಿ ಹಾಕ್ತಾ ಇದ್ದೀನಿ, ಯಾಕಂದ್ರೆ ನನಗೆ ಅಷ್ಟು ಡಾರ್ಕ್ ಸರ್ಕಲ್ಸ್ ಇಲ್ಲ, ಬಟ್ ಜಸ್ಟ್ ಅರೌಂಡ್ ದ ಮೌತ್ ಒಂಚೂರು ಕಲರ್ ಡಿಫ್ರೆನ್ಸ್ ಇದೆ. ಅದನ್ನ ನಾನು ಫಿಂಗರ್ಸ್ ಇಂದ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನೀವು ಎಷ್ಟು ಸ್ಕಿನ್ ಕೇರ್ ಅಲ್ಲಿ ಗಮನ ಕೊಡ್ತೀರೋ ಅಷ್ಟು ಕಮ್ಮಿ ಮೇಕಪ್ ನೀವು ಯೂಸ್ ಮಾಡೋ ಚಾಯ್ಸಸ್ ಇರುತ್ತೆ, ಆಮೇಲೆ ನಿಮ್ ಮೇಕಪ್ ಕೂಡ ತುಂಬಾ ಫ್ಲಾಲೆಸ್ ಆಗಿರುತ್ತೆ. ಸೊ ಸ್ಕಿನ್ ಕೇರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀವು ನನ್ನ ಪ್ರೀವಿಯಸ್ ವಿಡಿಯೋಸ್ ನೋಡಿದ್ರೆ ನಾನು ಮನೆಯಲ್ಲೇ ಮಾಡ್ಕೊಳ್ಳೋಂಥ ಸ್ಕಿನ್ ಕೇರ್ ಬಗ್ಗೆ ಡೀಟೇಲ್ಸ್ನ ಹಾಕಿದ್ದೀನಿ ಹಿಂದಿನ ವಿಡಿಯೋನಲ್ಲಿ. ಅದರ ಲಿಂಕ್ ಎಲ್ಲ ನಿಮ್ಗೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಿರುತ್ತೆ. ನೀವು ಅದು ಕ್ಲಿಕ್ ಮಾಡಿ ಮನೆಯಲ್ಲೇ ಈಸಿ ಸಿಂಪಲ್ ಆಗಿ ಮಾಡ್ಕೊಳ್ಳೋಂಥ DIY ಸ್ಕಿನ್ ಕೇರ್ನ ನೀವು ರೆಗ್ಯುಲರ್ ರೊಟೀನ್ ಆಗಿ ಪ್ರಾಕ್ಟೀಸ್ ಮಾಡಿ ನಿಮ್ಮ ಸ್ಕಿನ್ನ ಚೆನ್ನಾಗಿ ಇಟ್ಕೋಬೋದು.
ಸೊ ಇಲ್ಲಿ ನನ್ನ ಕರೆಕ್ಟರ್ ಸ್ಟೆಪ್ ಆಗಿದೆ. ನೆಕ್ಸ್ಟ್ ನಾನು ಯೂಸ್ ಮಾಡೋದು ಫೌಂಡೇಶನ್. ಇವತ್ತು ನಾನು ಫೌಂಡೇಶನ್ ಯೂಸ್ ಮಾಡ್ತಿರೋದು ಶ್ಯಾಂಬೋರ್ ಅವ್ರದ್ದು ಮೈ ಮ್ಯಾಚ್ ಅಂತ ಹೇಳಿ. ಇದು ಸೀರಮ್ ಬೇಸ್ಡ್ ಫೌಂಡೇಶನ್, ಅದರ ಡೀಟೇಲ್ಸ್ ನಾನು ಹಾಕಿದ್ದೀನಿ. ಇದು ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಳ್ಳೆ ಡ್ಯೂಯಿ, ಯಾರಿಗೆ ಡ್ಯೂಯಿ ಫಿನಿಶ್ ಬೇಕು, ತುಂಬ ಶೈನ್ ಇರಬೇಕು ಅನ್ಸುತ್ತೆ ಅಂತವರು ಇದನ್ನ ಯೂಸ್ ಮಾಡ್ಬೋದು. ನಾನು ಇದನ್ನ ಈ ಥರ ಒಂದು ಪ್ಯಾಲೆಟ್ ಮೇಲೆ ಹಾಕ್ಕೊಂಡು ಇಷ್ಟು ಲಿಕ್ವಿಡಿ ಆಗಿದೆ. ಇದು ತುಂಬ ಈವನ್ ಆ್ಯಂಡ್ ಸ್ಮೂತ್ ಫಿನಿಶ್ ಕೊಡುತ್ತೆ. ಒಂಚೂರು ನನ್ನ ಸ್ಕಿನ್ ಟೋನ್ಗಿಂತ ಒಂಚೂರು ಫೇರ್ ಟೋನ್ ಇದೆ ಇದು ನೋಡಿ, ಒಂದು ಸ್ವಲ್ಪ ಫೇರ್ ಟೋನ್ ಅನಿಸುತ್ತೆ. ನಾಟ್ ಎಕ್ಸಾಕ್ಟ್ ಮ್ಯಾಚ್, ಬಟ್ ನನ್ಗೆ ತುಂಬ ಫ್ಲಾಲೆಸ್ ಫಿನಿಶ್ ಕೊಡುತ್ತೆ. ಮತ್ತು ಆಕ್ಸಿಡೈಸ್ ಆಗಲ್ಲ, ಆಕ್ಸಿಡೈಸ್ ಅಂದರೆ ಗ್ರೇ ಆಗಿ ಟರ್ನ್ ಆಗೋವಂಥದ್ದು ಅದೆಲ್ಲ ಆಗಲ್ಲ. ಇಯರ್ಸ್ಗೆ, ನೆಕ್ಗೆ ಯಾವಾಗಲೂ ಫೌಂಡೇಶನ್ ಹಚ್ಕೋಬೇಕಾದ್ರೆ ಈ ಥರ ಡೌನ್ ಮೋಷನಲ್ಲಿ ಹಚ್ಕೋಬೇಕು. ಅಪ್ಲಿಕೇಶನ್ ಯಾವಾಗಲೂ ಹಿಂಗೆ ಡೌನ್ವರ್ಡ್ಸಲ್ಲಿ ಇರಬೇಕು, ಸರ್ಕ್ಯುಲರ್ ಮೋಷನಲ್ಲಿ ಮಾಡಬಾರ್ದು. ಸರ್ಕ್ಯುಲರ್ ಅಂದರೆ ಹೀಗೆ ಕಣ್ಣು ಮೇಲೆ ಕೂಡ ಹಾಕಿ. ಸೊ ಅದರಿಂದ ಏನಾಗುತ್ತೆ, ನಮ್ಮ ಐ ಶ್ಯಾಡೋ ನಾವು ಮಾಡಬೇಕಾದ್ರೆ ಎಲ್ಲ ಕಂಪ್ಲೀಟ್ ಸ್ಕಿನ್ ಈವನ್ ಟೋನಲ್ಲಿ ಇರುತ್ತೆ. ಸ್ವಲ್ಪ ಹತ್ತಿರದಿಂದ ತೋರಿಸ್ತೀನಿ. ಈ ಫೌಂಡೇಶನ್ ಅಷ್ಟು ಶೈನ್ ಕೊಡುತ್ತೆ. ಶೈನ್ ಬೇಡ ಅಂದವ್ರಿಗೆ ಮ್ಯಾಟಿಫೈಯಿಂಗ್ ಫೌಂಡೇಶನ್ ಸಿಗುತ್ತೆ, ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಾನು ಫೌಂಡೇಶನ್ ಹಾಕಿದ್ದಾಯಿತು, ಈಗ ಕಾಂಪ್ಯಾಕ್ಟ್ ಹಚ್ಕೊಳ್ಳೋಣ. ಕಾಂಪ್ಯಾಕ್ಟ್ ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಕೆ ಬ್ಯೂಟಿ ಅವ್ರದ್ದು, ವಿಚ್ ಈಸ್ ನನ್ನ ಗೋ ಟು, ಇವಾಗ ಗೋ ಟು ಬ್ರ್ಯಾಂಡ್ ಕಾಂಪ್ಯಾಕ್ಟಲ್ಲಿ. ಈ ಕಾಂಪ್ಯಾಕ್ಟ್ ಎಕ್ಸಾಕ್ಟ್ ನನ್ನ ಟೋನ್ ಇರೋದ್ರಿಂದ ನನ್ನ ಒಂಚೂರ್ ಫೌಂಡೇಶನ್ ಶೇಡ್ ಈ ಕಡೆ ಆ ಕಡೆ ಆದ್ರೂ ನನ್ನ ಕಾಂಪ್ಯಾಕ್ಟಿಂದ ನಾನು ಅದನ್ನು ಸರಿ ಮಾಡ್ಕೋಬೋದು. ನಾವು ಕೆಲವೊಂದ್ಸತಿ ಐ ಮೇಕಪ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಫೇಸ್ ಹಾಕೊಳ್ಳುವಂಥ ಫೌಂಡೇಶನ್ ನೀಟಾಗಿ ಫ್ಲಾಲೆಸ್ ಆಗಿ ಇದ್ರೆ ಮೇಕಪ್ ತುಂಬ ಚೆನ್ನಾಗಿರತ್ತೆ. ಇನ್ಸ್ಟೆಂಟ್ ಆಗಿ ಇದು ಮ್ಯಾಟಿಫೈ ಮಾಡ್ತು, ಆ ಶೈನ್ ಇಲ್ಲ. ಬಟ್ ಸ್ಟಿಲ್ ಫೌಂಡೇಶನ್ ತುಂಬ ಲೈಟ್ ವೆಯ್ಟ್ ಆಗಿರೋದ್ರಿಂದ ನಿಮಗೆ ಹೆವಿ ಅಂತ ಅನ್ಸಲ್ಲ. ನೀವು ಕೂಡ ಖಂಡಿತ ಟ್ರೈ ಮಾಡ್ಬೋದು. ಬಟ್ ಶ್ಯಾಂಬೋರ್ ಐ ಥಿಂಕ್ ಎಲ್ಲ ಔಟ್ಲೆಟ್ಸಲ್ಲೂ ಇರುತ್ತೆ. ಲೈಫ್ ಸ್ಟೈಲ್ ಬ್ಯಾಂಗ್ಳೂರಲ್ಲಿ ನೋಡಿದ್ರೆ ಮಂತ್ರಿ ಮಾಲ್ ಅಥವಾ ಓರೈಟ್ ಮಾಲಲ್ಲಿ ಅವ್ರದೇ ಬ್ರ್ಯಾಂಡ್ ಇದೆ ಶ್ಯಾಂಬೋರ್ ಬ್ರ್ಯಾಂಡ್, ನೀವು ಅಲ್ಲಿ ಹೋಗಿ ಕೂಡ ಪರ್ಚೇಸ್ ಮಾಡ್ಬೋದು. ಬಟ್ ಏನೇ ಆಗಿ ಒಂದ್ಸತಿ ನೀವು ಹಚ್ಕೊಂಡು ನೋಡಿ ಆಮೇಲೆ ಪರ್ಚೇಸ್ ಮಾಡಿ. ಇಲ್ಲಿ ನಾನು ಯೂಸ್ ಮಾಡಿರುವಂಥ ಶೇಡ್ ನಂಬರ್ N401 ಆ್ಯಂಡ್ ಕಾಂಪ್ಯಾಕ್ಟ್ ಶೇಡ್ ನಂಬರ್ 4140P ಮೀಡಿಯಂ ಶೇಡ್. ಅದು ನನ್ನ ಕರೆಕ್ಟ್ ಸ್ಕಿನ್ ಟೋನ್ ಮ್ಯಾಚ್. ಓಕೆ, ಸೊ ಕಾಂಪ್ಯಾಕ್ಟ್ ಹಾಕಿ ಆಯಿತು. ನೆಕ್ಸ್ಟ್ ಬ್ಲಷ್ ಮತ್ತು ಕಾಂಟೋರ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು ಕೋರಲ್ ಶೇಡ್ ಯೂಸ್ ಮಾಡ್ತಿದ್ದೀನಿ. ಕೋರಲ್ ಅಂದರೆ ಸ್ವಲ್ಪ ಆರೆಂಜಿ ಟೋನ್ ಇರುತ್ತೆ, ಯಾಕಂದರೆ ನಾನು ಸಾರಿ ಕಲರ್ ಇವತ್ತು ಕನಕಾಂಬ್ರದ ಕಲರ್, ಸೊ ಪಿಂಕ್ ಅಷ್ಟು ಸೂಟ್ ಆಗಲ್ಲ. ಸೊ ಎನಿಥಿಂಗ್ ಆಫ್ ರೆಡ್ ಟೋನ್ ಅಥವಾ ಆರೆಂಜ್ ಟೋನ್ ಲುಕ್ಸ್ ನೈಸ್. ಸೊ ಕಾಂಟೋರ್ ಅದೇ ಕಿಟ್ಟಲ್ಲೇ ಇದೆ. ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಸ್ಮ್ಯಾಶ್ ಬಾಕ್ಸ್. ಸೊ ನೋಸ್ ಕಾಂಟೋರ್ ಮಾಡ್ಬೇಕಾದ್ರೆ ಸಪ್ರೇಟ್ ಆಗಿ ಬ್ರಷ್ ಏನು ಯೂಸ್ ಮಾಡ್ಬೇಕಾಗಿಲ್ಲ, ಜಸ್ಟ್ ಇದೇ ಪೌಡರ್ ಬ್ರಷ್ನ ಒಂಚೂರು ಹೀಗೆ ಪಿಂಚ್ ಮಾಡಿದ್ರೆ ನಿಮ್ಗದು ಆ್ಯಂಗಲ್ ಸಿಗುತ್ತೆ. ತುಂಬ ಲೈಟಾಗಿ ಕಾಂಟೋರ್ ಮಾಡ್ತಿದ್ದೀನಿ, ಸ್ಟ್ರಾಂಗ್ ಕಾಂಟೋರ್ ಅಲ್ಲ, ಬಟ್ ಸ್ಟಿಲ್ ಮೇಕ್ಸ್ ಲಾಟ್ ಆಫ್ ಡಿಫ್ರೆನ್ಸ್. ಆ್ಯಂಡ್ ಫೋರ್ ಹೆಡ್ ಕಾಂಟೋರ್, ಅದು ಫೋರ್ ಹೆಡ್ ನಿಮಗೆ ವೈಡಾಗಿದೆ ಅಂತ ಅನಿಸಿದ್ರೆ ಮಾತ್ರನೇ ನೀವು ಫೋರ್ ಹೆಡ್ ಕಾಂಟೋರ್ ಮಾಡಿ, ಅವಾಗ ಒಂಚೂರು ಚಿಕ್ಕದಾಗಿ ಅನಿಸುತ್ತೆ. ನೆಕ್ಸ್ಟ್ ಇಮ್ಮಿಡಿಯೇಟ್ ಸ್ಟೆಪ್ ಬಂದು ಐಬ್ರೋ. ಐಬ್ರೋನ ಡಿಫೈನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನಾನು ಯೂಸ್ ಮಾಡ್ತಿರೋದು ಪ್ಲಮ್ ಕಾಸ್ಮೆಟಿಕ್ಸ್ ಅವ್ರದ್ದು. ನನ್ನ ಹತ್ರ ಇನ್ನೊಂದು ಕೆಲವು ಇದೆ, ಸ್ವಿಸ್ ಬ್ಯೂಟಿ ಅವ್ರದ್ದು, ನೈಕಾದು ಐಬ್ರೋ ಡಿಫೈನರ್, ಬಟ್ ನಾನು ಅದನ್ನೆಲ್ಲ ಬ್ರೈಡ್ಸಿಗೆ ಯೂಸ್ ಮಾಡ್ತೀನಿ, ಇಟ್ಸ್ ನಾಟ್ ಮೈ ಪರ್ಸ್ನಲ್ ಕಿಟ್ ಅಲ್ಲ. ಬ್ರೈಡಿಗೆ ಯೂಸ್ ಮಾಡುವಂಥ ಪ್ರಾಡಕ್ಟ್ಸೇ ಬೇರೆ,
ನಾನು ಪರ್ಸನಲ್ ಆಗಿ ಯೂಸ್ ಮಾಡೋವಂಥ ಪ್ರಾಡಕ್ಟ್ಸೇ ಬೇರೆ. ಸೊ ನೋಡಿ ಎಷ್ಟು ಡಿಫ್ರೆನ್ಸ್ ಅನಿಸುತ್ತೆ ಐಬ್ರೋಸ್ ಹಾಕಿದ ತಕ್ಷಣ. ಐಬ್ರೋಸ್ನ ನಾವು ನೀಟಾಗಿ ಡಿಫೈನ್ ಮಾಡಿಲ್ಲ ಅಂತಂದರೆ ತುಂಬ ಡಲ್ಲಾಗಿ ಕಾಣಿಸುತ್ತೆ, ಮತ್ತು ಇಷ್ಟೊಂದು ಬ್ರೈಟ್ನೆಸ್ ಮಧ್ಯದಲ್ಲಿ ಐಬ್ರೋಸೇ ಕಾಣಿಸಲ್ಲ, ಐಬ್ರೋಸೇ ಇಲ್ಲ ಅನ್ನೋ ಥರ ಫೀಲಿಂಗ್ ಇರುತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ನೀವು ಐಬ್ರೋಸ್ನ ಯಾವಾಗಲೂ ಮಾಡೋದು, ಮತ್ತು ಒಂದು ಸ್ವಲ್ಪ ಡಾರ್ಕ್ ಆಗಿ ಮಾಡಿ, ಏನೂ ಆಗಲ್ಲ. ಇಟ್ ವಿಲ್ ನಾಟ್ ಲುಕ್ ಡ್ರಮ್ಯಾಟಿಕ್. ಡ್ರಮ್ಯಾಟಿಕ್ ಯಾವಾಗ ಕಾಣಿಸುತ್ತೆ ಅಂದರೆ ಅದು ತುಂಬ ಬರ್ದಂಗೆ ಪೆನ್ ಥರ ತೊಗೊಂಡು ಬರೆದ್ರೆ ಕಾಣಿಸುತ್ತೆ. ನೀವು ನಿಮ್ಮ ಆರ್ಚ್ ಏನಿದೆ ಅದೇ ಶೇಪಲ್ಲೇ ಸ್ವಲ್ಪ ಡಾರ್ಕ್ ಮಾಡಿ ಗ್ಯಾಪ್ಸ್ನ ಫಿಲ್ ಮಾಡಿದ್ರೆ ಸಾಕು. ನಾನು ಇವತ್ತು ಯೂಸ್ ಮಾಡ್ತಿರೋವಂಥ ಪ್ಯಾಲೆಟ್ ಎರಡು ಪ್ಯಾಲೆಟ್, ಒಂದು ರೆವಲ್ಯೂಷನ್ ಲಂಡನ್ ಅವ್ರದ್ದು, ಯು ಕ್ಯಾನ್ ಸಿ ಆಲ್ ಪಿಂಕ್ಸ್ ಆ್ಯಂಡ್ ಆರೆಂಜಸ್. ಇನ್ನೊಂದು ಸ್ವಲ್ಪ ಶೇಡಿಂಗಿಗೆ ಬೇಕು ಅಂತ ಜಾಕ್ಲಿನ್ ಹಿಲ್ಸ್ ಅವ್ರದ್ದು ಮಾರ್ಫಿ ಪ್ಯಾಲೆಟ್ ಇದು. ಅಗೇನ್ ಎರಡು ಪ್ಯಾಲೆಟ್ ಡೀಟೇಲ್ಸು ಕಲರ್ಸು ಎಲ್ಲ ನಿಮಗೆ ಸ್ಕ್ರೀನಲ್ಲಿ ಕಾಣಿಸುತ್ತೆ. ತುಂಬ ಇಂಪಾರ್ಟೆಂಟ್ ಸ್ಟೆಪ್, ಮೇಕಪ್ ಆಗೋಗಿದೆ ಸೊ ಯಾವುದು ನಮಗೆ ಫಾಲೋ ಔಟ್ ಕೆಳಗಡೆ ಬೀಳಬಾರ್ದು, ಅದಕ್ಕೆ ಇಟ್ಕೋಬೇಕಾಗಿರೋ ಅಂಥದ್ದು ಸೆಟ್ಟಿಂಗ್ ಸ್ಪ್ರೇ. ಸೆಟ್ಟಿಂಗ್ ಸ್ಪ್ರೇನಲ್ಲಿ ಒಂಚೂರು ಬ್ರಷ್ನ ವೆಟ್ ಮಾಡಿ, ನಾ ಇಲ್ಲಿ ಫಸ್ಟ್ ಟೋನ್ ಸಿಲ್ವರ್ ಹಾಕ್ತಾ ಇದ್ದೀನಿ. ನೋಡೋಣ ಎಷ್ಟು ಕ್ಲೋಸೆಸ್ಟ್ ಆಗಿ ಮ್ಯಾಚ್ ಆಗುತ್ತೋ ಅಷ್ಟು ಕ್ಲೋಸಸ್ ಆಗಿ ತೋರಿಸ್ತೀನಿ. ಬರೀ ಇನ್ನರ್ ವಿ ಕಾರ್ನರ್ನಿಂದ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಯೂಸ್ ಮಾಡ್ತಿರೋಂಥ ಕಲರ್ ಮ್ಯಾಟ್ ಐ ಶ್ಯಾಡೋ. ಸ್ವಲ್ಪ ಆರೆಂಜ್ ಮತ್ತೆ ಬ್ರೌನ್ ಟೋನಲ್ಲಿ ಇದೆ. ಬರೀ ಮಿಡ್ ಆಫ್ ದಿ ಐಸ್ ಮಾತ್ರ ಹಾಕ್ತಾ ಇದ್ದೀನಿ ನಾನು. ಔಟರ್ ಕಾರ್ನರ್ ಒಂದು ಚೂರ್ ಬ್ರೌನ್ ಟಚ್ ಮಾಡಿದ್ದೀನಿ, ಬಟ್ ವಿ ಆರ್ ಗೋಯಿಂಗ್ ವಿತ್ ಅ ಬ್ಲ್ಯಾಕ್ ಟೋನ್. ಬ್ಲ್ಯಾಕ್ ತುಂಬ ತುಂಬ ಮೈಲ್ಡಾಗಿ ಹಾಕ್ತಾ ಇದ್ದೀನಿ ನೋಡಿ, ಅಷ್ಟು ಮಾತ್ರ ಎಜ್ಜಲ್ ಮಾತ್ರ. ಇದನ್ನ ನಾವು ಬ್ಲೆಂಡ್ ಮಾಡೋಣ, ಹೀಗೆ ಇಟ್ಟರೆ ಅದು ತುಂಬ ನಾಟ್ ಬ್ಲೆಂಡೆಡ್ ಥರ ಅನಿಸುತ್ತೆ. ಸೊ ಇದಕ್ಕೊಂದು ಪ್ಲೇನ್ ಬ್ರಷ್ ತಗೊಂಡು, ಪ್ಲೇನ್ ಐಶ್ಯಾಡೋ ಬ್ರಷ್. ಸೊ ಇಲ್ಲಿ ನಾನು ಐಬ್ರೋಸ್ನ ಲಿಫ್ಟ್ ಮಾಡಿ ಕಂಪ್ಲೀಟಾಗಿ ಬ್ಲೆಂಡ್ ಮಾಡ್ತೀನಿ. ಸೊ ಬ್ಲೆಂಡ್ ಮಾಡಬೇಕಾದ್ರೆ ಈ ಬ್ಲ್ಯಾಕ್ ಇದೆಯಲ್ಲ ಅದನ್ನ ವಿಂಗ್ ಥರನೇ ಬ್ಲೆಂಡ್ ಮಾಡ್ತಾ ಇದ್ದೀನಿ. And crease line layer. So once the product application ಆದ್ಮೇಲೆ ಆಮೇಲೆ ನಾವು ಕ್ಲೀನ್ ಮಾಡೋಣ, ಸೊ ದಟ್ ಇಟ್ ಲುಕ್ಸ್ ಈವನ್. ಸೊ ಈವನ್ ಆಗಿ ಕಾಣಿಸೋದಕ್ಕೆ ಕಾಂಪ್ಯಾಕ್ಟ್ ಇಸ್ ಅ ಬೆಸ್ಟ್ ಸೊಲ್ಯೂಷನ್. ಕಾಂಪ್ಯಾಕ್ಟ್ನ ನಾನು ಫೌಂಡೇಶನ್ ಬ್ರಷ್ ಇಂದಾನೆ ಈ ಥರ ಆ್ಯಂಗಲ್ ಕೊಡ್ತಾ ಇದ್ದೀನಿ, ಬಟ್ ಜಸ್ಟ್ ಇನ್ ಕೇಸ್ ನಿಮ್ಮ ಹತ್ರ ಅದಿಲ್ಲ ಅಂತಂದರೆ ಯು ಕ್ಯಾನ್ ಆಲ್ಸೋ ಯೂಸ್ ಅ ಪಫ್ ಆ್ಯಂಡ್ ಗಿವ್ ಅಸ್ ವೆರಿ ಸ್ಟ್ರಾಂಗ್ ಲೈನ್. ಸೊ ಒಂದ್ಸತಿ ಎರಡು ಕಣ್ಣು ಇವನ್ ಆಗಿದೆಯಾ ಅಂತ ನೋಡಿಕೊಂಡು ಬ್ಲೆಂಡ್ ಮಾಡೋಣ. ನನಗೆ ಈ ಕಡೆ ಸ್ವಲ್ಪ ಬ್ಲ್ಯಾಕ್ ಕಂಪ್ಯಾರಿಟಿವ್ಲಿ ಜಾಸ್ತಿ ಇದೆ ಅಂತ ಅನ್ನಿಸ್ತಿದೆ. ಸೊ ನಾನು ಫಿಂಗರಲ್ಲೇ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಓಕೆ,
ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಹೈಲೈಟರ್. ಯೂಸ್ ಮಾಡ್ತಿರೋದು ಸ್ವಿಸ್ ಬ್ಯೂಟಿ ಅವ್ರದ್ದು ಸ್ಟಿಕ್ ಹೈಲೈಟರ್ ಆ್ಯಂಡ್ ಬ್ಲೆಂಡಿಂಗ್ ವಿತ್ ಫಿಂಗರ್ಸ್. ಎಲ್ಲೆಲ್ಲೆಲ್ಲ ಹೈಲೈಟರ್ಸ್ ಯೂಸ್ ಮಾಡಬಹುದು ಈ ಹೈ ಪಾಯಿಂಟ್ಸಲ್ಲಿ, ಆರ್ಚ್ ಕೆಳಗಡೆ, ಐಬ್ರೋಸ್ ಆರ್ಚ್ ಕೆಳಗಡೆ, ಸೊ ದಟ್ ಲಿಫ್ಟೆಡ್ ಥರ ತುಂಬ ಆ್ಯಂಗಲ್ಡಾಗಿ ಕಾಣಿಸುತ್ತೆ. ಟಿಪ್ ಆಫ್ ದ ನೋಸ್, ಇಲ್ಲಿ ಕ್ಯೂಪಿಡ್ ಬೋ ಅಂತ ಹೇಳ್ತಾರೆ ಅದು, ಸ್ವಲ್ಪ ಚಿನ್, ಫೋರ್ ಹೆಡ್. ಸೊ ಇಲ್ಲಿ ನಾನು ಕನಕಾಂಬ್ರದ ಕಲರಲ್ಲೇ ಇರುವಂಥ ಒಂದು ಶಿಮ್ಮರ್ ಐ ಶ್ಯಾಡೋನ ಸೆಂಟರ್ ಆಫ್ ದಿ ಐಸಲ್ಲಿ ಹಾಕಿ. ಬ್ರೈಡಲ್ ಮೇಕಪ್ ಅಂದಾಗ ಮ್ಯಾಟ್ ಲುಕ್ ಅಷ್ಟು ಸೂಟ್ ಆಗಲ್ಲ, ಯಾಕಂದರೆ ನಿಮ್ಮ ಜ್ಯುವೆಲರಿ ಎಲ್ಲ ಹೆವಿ ಇರುತ್ತೆ ಆ್ಯಂಡ್ ಮ್ಯಾಟ್ ಲುಕ್ ವಿಲ್ ಲುಕ್ ವೆರಿ ಡಲ್. ಸೊ ಆ ಶೈನ್ ಇರಬೇಕು. ಬಟ್ ನಾನು ಸೇಮ್ ಟೋನೇ ತೊಗೊಂಡಿದ್ದೀನಿ. ನೆಕ್ಸ್ಟ್ ಲೆಟ್ಸ್ ಗೋ ವಿತ್ ಕಾಜಲ್. ಇಲ್ಲಿ ಯೂಸ್ ಮಾಡ್ತಿರೋದು ರೆನೆ ಅವ್ರದ್ದು. ಇಟ್ಸ್ ಅ ವೆರಿ ವೆರಿ ಸ್ಟ್ರಾಂಗ್ ಕಲರ್ ಬಟ್ ಅಷ್ಟೇ ಕ್ರೀಮಿಯಾಗೂ ಇದೆ. ಸೊ ಲೈನರ್ಗೂ ಮುಂಚೆ ನಾವಿವತ್ತು ಲ್ಯಾಷಸ್ ಹಾಕ್ಕೊಳ್ಳೋಣ. ಇಲ್ಲಿ ನಾನು ಯೂರೋ ಪ್ಯಾರಿಸ್ ಅವ್ರದ್ದು ಲ್ಯಾಷಸ್ ಯೂಸ್ ಮಾಡ್ತಾ ಇದ್ದೀನಿ. ಸೈಜ್ 54, ವೆರಿ ನ್ಯಾಚುರಲ್ ಲ್ಯಾಷಸ್. ಆ್ಯಂಡ್ ಮಿಸ್ ಕ್ಲೇರ್ ಅವ್ರದ್ದು ಲ್ಯಾಶ್ ಗ್ಲೂನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಲ್ಯಾಶ್ ಗ್ಲೂನ ನಾನು ಹಚ್ಕೊಂಡು 2 ನಿಮಿಷ ಆಗುತ್ತೆ. ಸೊ ನೀವು ಬ್ರೈಡಲ್ ಮೇಕಪ್ದು ಇದು Day 3 ಅಲ್ವಾ, ಸೊ Day 1 and Day 2 ಡೀಟೇಲ್ಸ್ ಬ್ರೈಡಲ್ ಮೇಕಪ್ದು ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೀವು ಅದನ್ನು ಖಂಡಿತ ಹೋಗಿ ನೋಡ್ಬೋದು. ಸೊ ಇದು ಲ್ಯಾಶಸ್, ಇದಕ್ಕೆ ನಾನು ಗ್ಲೂ ಹಾಕಿದ್ದೀನಿ. ಬಟ್ ಆದರೆ ಈ ಗ್ಲೂ ಒಂಚೂರು ಡ್ರೈ ಆಗಬೇಕು, ಅಂದರೆ ಅರ್ಧ ಡ್ರೈ ಆಗಬೇಕು, ಅರ್ಧ ವೆಟ್ ಆಗಿರಬೇಕು. ಅಷ್ಟರಲ್ಲಿ ನಾವು 1 coat ಆಫ್ ಮಾಸ್ಕರ ಹಾಕ್ಕೊಳ್ಳೋಣ ಜಸ್ಟ್ ಟು ಕ್ಲೀನ್ ದ ಲ್ಯಾಶಸ್. ಈಗ ಪೌಡರು ಕಾಂಪ್ಯಾಕ್ಟ್ ಎಲ್ಲ ಬಿದ್ದಿರುತ್ತಲ್ವ, ಸೊ ಅದು ಬೆಳ್ ಬೆಳ್ಳಗೆ ಕಾಣಿಸ್ಬಾರ್ದು ಅಂತ ಜಸ್ಟ್ 1 coat ಅಷ್ಟು. ರೆಡ್ ಟೋನ್ ಲಿಪ್ ಪೆನ್ಸಿಲ್ ಇದೆ, ಅದನ್ನು ನಾನು ಇಲ್ಲಿ ಕಣ್ಣು ಕೆಳಗಡೆ ಹಾಕ್ತಾ ಇದ್ದೀನಿ. ನಾನು ಲೈಟಾಗಿ ಕೈಯಿಂದನೇ ಸ್ಮಜ್ ಮಾಡ್ತಾ ಇದ್ದೀನಿ. ಸೊ ಇದರಿಂದ ಏನಾಗುತ್ತೆ, ಒಂದು ನಿಮ್ಮ ಕಾಜಲ್ ಸ್ಮಜ್ ಆಗಲ್ಲ, ಯಾಕಂದರೆ 1 coat ಇಲ್ಲಿ ಆಲ್ರೆಡಿ ಪ್ರಾಡಕ್ಟ್ ಇರುತ್ತೆ, ಮತ್ತು ನಿಮ್ಮ ಕಾಜಲ್ ತುಂಬ ಎದ್ದು ಹೈಲೈಟೆಡ್ ಆಗಿ ಕಾಣಿಸುತ್ತೆ. ಲ್ಯಾಶಸ್ ಸೆಮಿ ಡ್ರೈ ಇರಬೇಕಾದ್ರೆ ಹಾಕೋಬೇಕು. ಸೊ ಎಷ್ಟು ಕ್ಲೋಸೆಸ್ಟ್ ಆಗಿ ಲೈನರ್ಗೆ ಹಚ್ಕೋಬೋದು ಅಷ್ಟು ಲ್ಯಾಶಸ್ ಹತ್ರ ನೀವು ಸ್ಟಿಕ್ ಮಾಡಬೇಕಾದ್ರೆ. ಲ್ಯಾಶ್ ಒಂಚೂರು ದಪ್ಪ ಇದ್ದರೆ ಒಂದು ಸ್ವಲ್ಪ ಕಣ್ಣು ಓಪನ್ ಮಾಡೋದು, ಫುಲ್ ಓಪನ್ ಮಾಡೋದು ಸ್ವಲ್ಪ ಹೊತ್ತು ಕಷ್ಟ ಅನಿಸುತ್ತೆ. ಬಟ್ ಒಂದು 5 ನಿಮಿಷ ಆದಮೇಲೆ ಸರಿ ಹೋಗುತ್ತೆ. ಸೊ ಫಸ್ಟು ಸೆಂಟರ್ನಲ್ಲಿ ಹಚ್ಕೋಬೇಕು. ಸೆಂಟರ್ನಲ್ಲಿ ಫಿಕ್ಸ್ ಆದಮೇಲೆ ಈ ಕಡೆ ಎಜ್ಜಲ್ಲಿ ಆಮೇಲೆ ಇನ್ನರ್ ಕಾರ್ನರ್. ಇನ್ನರ್ ಕಾರ್ನರ್ನ ತುಂಬ ನೀವು ಯಾವತ್ತೂ ಇಲ್ಲಿಂದ ಶುರು ಮಾಡಬಾರ್ದು. ಓಕೆ, ಏನಾಗುತ್ತೆ ತುಂಬ ಹತ್ತಿರದಿಂದ ಶುರು ಮಾಡಿದ್ರೆ ಕಣ್ಣು ಹತ್ರನೇ ಅದು ಕಣ್ಣು ಓಪನ್ ಮಾಡಿದಾಗೆಲ್ಲ ಕಣ್ಣು ಮಿಟಕ್ಸ್ದಾಗೆಲ್ಲ ಅದು ಇರಿಟೇಷನ್ ಆಗುತ್ತೆ. ಸೊ ನಾನಿಲ್ಲಿ ಈ ಐ ಶ್ಯಾಡೋ ಬ್ರಷ್ನ ತೊಗೊಂಡು ಒಂಚೂರು ಪ್ರೆಸ್ ಮಾಡ್ತಾ ಇದ್ದೀನಿ, ಸೊ ದಟ್ ಅದು ಸ್ಕಿನ್ನಿಗೆ ಫಿಕ್ಸ್ ಆಗಬೇಕಂತ. ಓಕೆ, 1-2 ನಿಮಿಷ ಆಗಲಿ, ಆಮೇಲೆ ಲೈನರ್ ಹಾಕೋಣ. ಸೊ ಅದನ್ನು ಹಾಕೋಕ್ಕೆ ಮುಂಚೆ ಲೆಟ್ಸ್ ಗೋ ವಿತ್ ದ ಲಿಪ್ಸ್ಟಿಕ್. ಇಲ್ಲಿ ನಾನು ಯೂಸ್ ಮಾಡ್ತಿರೋದು ರೆಡ್ ಶೇಡ್ ಮಾರ್ಸ್ ಅವ್ರದ್ದು ರೆಡ್ ಟೇಪ್ ಅಂತ ಹೇಳಿ ಲಿಪ್ ಲೈನ್. ಇದಕ್ಕೆ ನೀವು 2 ಥರ ಲಿಪ್ಸ್ಟಿಕ್ನ ಟ್ರೈ ಮಾಡ್ಬೋದು. ಒಂದು ಕಂಪ್ಲೀಟ್ಲಿ ನ್ಯಾಚುರಲ್ ನ್ಯೂಡ್ ಟೋನ್, ಇನ್ನೊಂದು ರೆಡ್ ಟೋನ್, ಲೈಕ್ ಅ ಬ್ರೈಟ್ ಬೋಲ್ಡ್ ರೆಡ್, ನಾಟ್ ಎಕ್ಸಾಕ್ಟ್ಲಿ ಮ್ಯಾಚ್. ಈ ಕನಕಾಂಬರ ಕಲರೇ ಮ್ಯಾಚ್ ಮಾಡೋದು ಬೇಡ. ಈ ಮ್ಯಾಚ್ ಲಿಪ್ಸ್ಟಿಕ್ ಇದೆ ಇವತ್ತು ನಾನು ತುಂಬ ಅಂದರೆ ಲೈಕ್ ನ್ಯಾಚುರಲ್ ಟೋನ್ ಯೂಸ್ ಮಾಡ್ತಿದ್ದೀನಿ. ತುಂಬ ನ್ಯಾಚುರಲ್ ಟೋನು ಡಲ್ಲಾಗಿ ಕಾಣಿಸುತ್ತೆ ಅಂತಲೇ ರೆಡ್ ಲಿಪ್ ಲೈನರ್ನ ಹಾಕಿರೋದು.
ಈಗ ಒಂದು ಬಿಂದಿ ಇಟ್ಕೊಳ್ಳೋಣ. ಇವತ್ತು ನಾನು ಒಂಚೂರು ಉದ್ದ ಬಿಂದಿ ಇರೋದು ಇಟ್ಕೊತಿದ್ದೀನಿ. ಓಕೆ, ಈಗ ಲೈನರ್. ಇಲ್ಲಿ ನಾನು ಫ್ಲೋರ್ ಮೋರ್ ಬ್ರ್ಯಾಂಡ್ ಅವ್ರದ್ದು ಲೈನರ್ ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ವೆರಿ ಕ್ಲೋಸ್ ಟು ದ ಲ್ಯಾಶಸ್. ಸೊ ಈಗ ಕಂಪ್ಲೀಟ್ ಆಕ್ಸೆಸರೈಸ್ ಮಾಡ್ಕೊಳ್ಳೋಣ. ಇಯರಿಂಗ್ಸ್ ನೀವು ನೋಡಿದ್ರೆ ನಾನು ಎಲ್ಲ ರೆಡ್ ಸ್ಟೋನ್ ಇರೋಂಥ ಇಯರಿಂಗ್ಸನ್ನು ಚೂಸ್ ಮಾಡಿದ್ದೀನಿ, ರೆಡ್ ಆ್ಯಂಡ್ ವೈಟ್. ಲೆಟ್ಸ್ ಗೋ ವಿತ್ ಮೂವ್ ಬಟ್ಟು. ಸೊ ಅಲ್ಲಿಗೆ ಡೇ 3 ಬ್ರೈಡಲ್ ಮೇಕಪ್ ಲುಕ್ ಕಂಪ್ಲೀಟ್ ಆಗಿದೆ. ಸೊ ಐ ಹೋಪ್ ನಿಮಗೆ ಈ ಟ್ಯುಟೋರಿಯಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಈ ಲುಕ್ನ ಟ್ರೈ ಮಾಡಿ ಆ್ಯಂಡ್ ಹೇಗೆ ಅನಿಸ್ತು ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ಇನ್ನೇನಾದರೂ ಸ್ಪೆಸಿಫಿಕ್ ಆಗಿ ಮೇಕಪ್ ಮಾಡಬೇಕಾದ್ರೆ, ಸೆಲ್ಫ್ ಮೇಕಪ್ ಮಾಡ್ಕೋಬೇಕಾದ್ರೆ ಏನಾದರೂ ಡೌಟ್ಸ್ ಆ್ಯಂಡ್ ಕ್ವೆಶನ್ಸ್ ಇದ್ದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ನಾನು ಅದನ್ನು ಸೊಲ್ಯೂಷನ್ ನಿಮಗೆ ವಿಡಿಯೋ ಮೂಲಕ ತಿಳಿಸೋಕೆ ಟ್ರೈ ಮಾಡಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಇದನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಕೂಡ ಕಳಿಸಿ ಆ್ಯಂಡ್ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.